हाय फ्रेंड्स, वेलकम टू माय चैनल। इवत्तिन रेसिपी तुम्बा अंदरे तुम्बाने टेस्टियागिरोंत ग्रीन वेज कुर्मा हेग माड्कोळ्ळोदु अंत नोडोण। टेस्ट अंतू तुम्बा अंदरे तुम्बाने चेन्नागिरुत्ते। बन्नी हेग माडोदु, अदक्के एन्नेन्नेल्ल इंग्रेडिएंट्स बेकु अंत नोडोण। ईग ओंदु मिक्सि जार तगोंडिदीनि। इदक्के 1 चिक्कु कप् अष्टु तेंगिनकाय, स्वल्प कर्बेन सोप्पु, स्वल्प पुदीना सोप्पु, स्वल्प कोत्तमीरि सोप्पु, हागे खारक्के ओंदु 5-6 मेणसिनकाय तगोंडिदीनि। खार नोड हाकोळ्ळि। ईग इदन्न ओंदु मिक्सि जार गे हाकोंत इदीनि। इदर जोतेगे ईग ओंदु 6-7 गोडंबि हाकोंत इदीनि। हागे 1 टेबल स्पून अष्टु गसगसे हाकोळ्ळोण। इदक्के 1 चिक्क कप् अष्टु नीरु हाकोंत इदीनि। इदेल्ल हाकोंडु चेन्नागि फाइन पेस्ट आगि ग्रैंड माड्कोबेकु। ईग नोडि चेन्नागि ग्रैंड आगिदे। ई तर ग्रैंड माड्कोळ्ळि। ईग स्टव् हच्चि ओंदु कडायि इट्कोंडिदीनि। कडायिगे ओंदु 4 टेबल स्पून अष्टु आयिल् हाकोळ्ळोण। आयिल् स्वल्प चेन्नागि काद मेले ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಹಾಗೆ ಒಂದೆರಡು ಏಲಕ್ಕಿ, ಒಂದು ಪಲಾವ್ ಎಲೆ ಹಾಕೊಂತ ಇದೀನಿ। ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಂತ ಇದೀನಿ। ಸೋ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಟೊಮೆಟೋನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಂತ ಇದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ। ಈಗ ಗ್ರೈಂಡ್ ಮಾಡ್ಕೊಂಡಿರಂತ ಮಸಾಲೆ ಹಾಕೊಳ್ಳೋಣ। ಈಗ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ನೀರು ಹಾಕೊಂತ ಇದೀನಿ। ಸೋ ಆದಷ್ಟು ಇದನ್ನ ತೆಳ್ಳಕ್ಕೆ ಮಾಡ್ಕೊಳ್ಳಿ। ನಾವು ತೆಳ್ಳಕ್ಕೆ ಮಾಡೋಷ್ಟುನು ಗಟ್ಟಿ ಆಗುತ್ತಿದು, ಯಾಕಂದ್ರೆ ನಾವು ತೆಂಗಿನಕಾಯಿ ಗಸಗಸೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ತಿಕ್ನೆಸ್ ಕೊಡುತ್ತೆ ಗ್ರೇವಿಗೆ। ಸೋ ಆದಷ್ಟು ತೆಳ್ಳಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿ ಕುದಿ ಬಂದ ಮೇಲೆ ಗಟ್ಟಿ ಆಗ್ತಾ ಬರುತ್ತೆ। ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಕ್ಕೊಂಡಿದ್ದೀನಿ। ಈಗ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ। ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಗ್ರೇವಿನ ಕುಕ್ ಮಾಡಿದ್ದೀನಿ। ಈಗ ನೋಡ್ತಾ ಇರಬಹುದು ಎಷ್ಟು ತಿಕ್ನೆಸ್ ಕೊಟ್ಟಿದೆ ಅಂತ। ಇದಕ್ಕೆ ಒಂದು ಬೌಲ್ ಅಷ್ಟು ಫುಲ್ಲು ಮಿಕ್ಸ್ಡ್ ವೆಜಿಟೇಬಲ್ಸ್ ನ ಸಣ್ಣ ಕಟ್ ಮಾಡಿ ಒಂದು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ, ಅದ ಹಾಕೊಂತ ಇದೀನಿ। ಇಲ್ಲಿ ಬಂದು ನಾನು ಬೀನ್ಸ್, ಕ್ಯಾರೆಟ್, ನೋಕಲ್, ಹಾಲುಗಡ್ಡೆ ಹಾಗೆ ಬಟಾಣಿ ತಗೊಂಡಿದ್ದೀನಿ। ನಿಮಗೆ ಯಾವ ತರಕಾರಿ ಇಷ್ಟನೋ ಅದ ಹಾಕೊಂಡು ಮಾಡ್ಕೊಂಬೋದು। ಸೋ ಎಲ್ಲಾನು ಒಂದು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ। ಈಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ। ಈಗ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದೀನಿ। ಸೋ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೀನ್ ವೆಜ್ ಕುರ್ಮಾ ರೆಡಿ ಆಗುತ್ತೆ। ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಟೇಸ್ಟ್ ಆಗಿರುವಂತ ವೆಜ್ ಕುರ್ಮಾ ಹೇಗೆ ಮಾಡ್ಕೊಳ್ಳೋದು ಅಂತ। ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ। ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್, ಬಾಯ್।